ಇಂದ್ರ ಇಂದ್ರ ಬಂದೆ. ಆ ಕನ್ನಡಕ ಮರ್ತ್ಬಿಟ್ಟಿದ್ದೀನಿ ತಗೊಂಬಾರೆ, ಆ ಗ್ಲಾಸ್ ಟೇಬಲ್ ಮೇಲಿದ್ದೆ ನೋಡು. ತಗೊಳ್ರಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಅರೆ ಕರ್ಚೀಫ್ ಮರ್ತ್ಬಿಟ್ಟಿದ್ದೀನಿ ಕಣೆ. ಅದ ನಾನು ತಗೊಂಡ್ ಬರ್ತಾ ಇದ್ದೀನಪ್ಪ. ಓಹೋ ಥ್ಯಾಂಕ್ ಯು ಡಾಟರ್ ಥ್ಯಾಂಕ್ ಯು ಕಮಾನ್. ಯಾಕಮ್ಮ ಹೀಗೆ ನಿಂತಿದ್ಯಾ? ಯಾಕೆ ಹುಚ್ಚುತ್ತ ನಿಂತಿದ್ಯಾ? ಅಪ್ಪ ನಿಮ್ ಕಾಲು ನೋಡ್ಕೊಂಡ್ರ ಕಾಲು ಇದೆ ಬೆರಳು ಇದೆಮ್ಮ. ನಮ್ ಪುಣ್ಯ, ನಿಮ್ ಬೆರಳು ಆ ಕಾಲು ಗಂಟ್ಕೊಂಡಿದೆ ನೋಡ್ರಿ, ಶೂ ಹಾಕೊಂಡಿದ್ದೀರ ನೋಡ್ರಿ. ಮರುವ ಕಡೆ ಹಾಳಾಯ್ತು ಆ ಶೂ ತಮ್ಮಮ್ಮ. ನೋಡು ಇಂದ್ರ, ಈಗಿನ ಕಾಲದಲ್ಲಿ ಮೀಟರ್ ಚೆಕ್ ಮಾಡ್ತೀನಿ, ಅದನ್ ಚೆಕ್ ಮಾಡ್ತೀನಿ, ಇದನ್ ಚೆಕ್ ಮಾಡ್ತೀನಿ ಅಂತ ಯಾರ್ಯಾರು ಒಳಗ್ ಬಂದು ಒಳಗಡೆ ಇರೋದನ್ನೆಲ್ಲ ದೋಚ್ಕೊಂಡು ಹೋಗ್ಬಿಡ್ತಾರೆ. ಹುಷಾರು ಬಾಗ್ಲಾಕ್ತು. ಹುಷಾರಾಗಿರ್ತೀನಿ. ಅಲ್ಲರಿ ಕೋರ್ಟ್ ಹೋಗ್ತೀನಿ ಅಂದ್ರಲ್ಲ, ಫೈಲ್ ತಗೊಂಡಿಲ್ವಲ್ರಿ? ಕೋರ್ಟ್ ಅಂದ ತಕ್ಷಣ ಜಾಬ್ಕ ಬಂತು ನೋಡು. ಕೋರ್ಟ್ ರಜಾ ಕಣೆ. ಹೌದಾ? ಬನ್ನಿ ಬನ್ನಿ. ಅಪ್ಪ ನಿಮ್ ಕೋರ್ಟ್ ರಜಾ ಅಂತ ನನಗ್ ಗೊತ್ತು. ಆ ಕಾಂಟ್ರಾಕ್ಟರ್ ಕೃಷ್ಣಪ್ಪನ ಅವ್ರ ಮನೆಗೆ ಡಿಸ್ಕಷನ್ ಬರ್ತೀನಿ ಅಂತ ಹೇಳಿದ್ರಲ್ಲ. ಹೌದಮ್ಮ, ಸರಿಯಾದ ಟೈಮ್ಗೆ ಜ್ಞಾಪಿಸ್ತೇನೆ ನೋಡು. ಹೌದು, ನಿನ್ನ ಕಾಲೇಜಿಗೆ ಟೈಮ್ ಆಗ್ಲಿಲ್ವಾ? ಬರ್ತಾ ಇದ್ರಪ್ಪ. ನಡಿ ನಡಿ. ಬಾಯ್ ಮಮ್ಮಿ. ಇಂದ್ರ ಅಂತ ಹಾಗೆ ಬಾಗಿಲ್ ಬಿಕ್ಕಿಯಾಗ ಹಾಕೋ, ಯಾರು ಬಂದ್ರು ಬಾಗಿಲ್ ತೆಗಿಬೇಡ. ಯಾರಿಗೂ ತೆಗಿಬೇಡ. ಎಚ್ಚರಿಕೆ. ಲೇಲೆ, ನೀನು ನಮ್ ನರಹರಿಧರ್ ಮಗ ಗೋಪಿ ಅಲ್ವೇ? ಹೌದು. ಯಾವ ಬಂದಯ್ಯ ಊರ್ಗೆ? ತಾನೆ ಬರ್ತಾ ಇದೀನಿ. ಹೇಗಿದ್ದಾನೆ ನಿಮ್ಮಪ್ಪ? ಒಳ್ಳೆ ವಯಸ್ಸಾದ ಪೈಲ್ವಾನ್ ಇದ್ದಾಗಿದ್ದಾರೆ. ಪರವಾಗಿಲ್ವೇ, ಬಹಳ ಚೆನ್ನಾಗಿ ಮಾತಾಡ್ತೀಯ. ಈ ಕಡೆ ಎಲ್ಲಿ ಹೊಟ್ಟಯ್ಯ? ಹೋಟ್ಲಿಗೆ. ಏಕೆ? ಇದೇ ಊರಲ್ಲಿ ಒಂದ್ 2000 ಅನ್ಕೊಂಡಿದೀನಿ. ಏನು, ನಾವೆಲ್ಲ ಸತ್ತೋಗಿದೀವಿ ಅನ್ಕೊಂಡ್ಯ? ಎಲ್ಲಾದ್ರೂ ಉಂಟೆ, ಹಾಗಿದ್ರೆ ಹೀಗೆ ನಿಂತ್ಕೊಂಡು ಮಾತಾಡಕ್ಕಾಗುತ್ತೆ? ಅಷ್ಟು ನನಗೆ ಗೊತ್ತಾಗಲ್ವೇ. ಅಲ್ಲಯ್ಯ, ನಿಮ್ಮಪ್ಪ ಊರು ಬರ್ತಿದ್ದಂಗೆ ನೇರ ಎಲ್ಲಿಗೆ ಬರ್ತಾನೆ ಗೊತ್ತಾ? ಎಲ್ಲಿಗೆ ಬರ್ತಾರೆ? ಬಸ್ ಸ್ಟ್ಯಾಂಡ್ಗೆ. ಅಲ್ಲಯ್ಯ, ನಮ್ಮ ಮನೆಗೆ. ನಿಮ್ ಮನೆಗೆ ಯಾಕೆ ಬರ್ತಾರೆ ಅಂತ ಗೊತ್ತಾ? ಹೋಟ್ಲಲ್ಲಿ ಉಳ್ಕೊಂಡ್ರೆ ಹಣ ಖರ್ಚಾಗುತ್ತೆ ಅಂತ. ಚೇಚೆ, ನನ್ನಂತ ಸ್ನೇಹಿತನ ಕಂಡ್ರೆ ಅವನು ತುಂಬಾ ಪ್ರೀತಿ. ಬಾಬಾ ಎಲ್ಲಿಗೆ? ಮನೆಗೆ. ಅಲ್ಲಯ್ಯ, ನನ್ನಂತ ಸ್ನೇಹಿತ ಇದ್ಕೊಂಡು ನೀನ್ ಹೋಟ್ಲಲ್ಲಿ ಉಳ್ಕೊಂಡ್ರೆ ಅವನ್ ನನ್ ಸುಮ್ನೆ ಬಿಡ್ತಾನಿಯೇ. ನಡಿ ನಡಿ. ನಡೀರಿ ನಡೀರಿ. ಅನ್ನದ್ರೋಣ ಯಾರ್ಯಾರ್ಗ ಎಲ್ಲೆಲ್ಲಿದೆ ಅಂತ ಯಾರಿಗೊತ್ತು? ಅಂದ ಹಾಗೆ ನಿನ್ ತಂಗಿಗೆ ಗಂಡೇನಾದ್ರು ನೋಡಿದ್ದಾನೇನೆ ನಿಮ್ಮಪ್ಪ? ಪಾಪ ಅವ್ರಿಗೆಲ್ಲಿ ಪುರ್ಸತ್ತು? ಏಕೆ? ಕಾಡ್ರಾಜ್ನಲ್ಲಿರೋ ಹಣ ಎಣ್ಸಕ್ ಪುರ್ಸತ್ತಿಲ್ಲ, ಇನ್ ತಂಗಿ ಗಂಡು ನೋಡಕ್ಕೆ ಅಲ್ಲಿ ಪುರ್ಸತ್ತು. ಸರ್ ಸರ್, ನಿಮ್ಮನೆಗೆ ಹೋಗಿದ್ದೆ, ಭೀಮರಾಯರು ನಿಮ್ಮ ನೋಡ್ಬೇಕು ಅಂದ್ರು. ಏಕೆ? ಅದೇ ಅರ್ಜೆಂಟ್ ಆ ವಿಲ್ ವಿಚಾರ ಬರೀಬೇಕು, ಕರ್ಕೊಂಡ್ ಬಂದ್ರು. ಅರ್ಜೆಂಟ್ ಇದ್ರೆ ನೀವು ಹೋಗಿ. ನೀನು ಮನೆ ಗುರ್ತಲ್ ಬಿಡಿ, ನಾನ್ ಹೋಗ್ತೀನಿ. ಸೀದಾ ಹೋಗಿ ಬಲಗಡೆ ತಿರುಕು, ಎಡಗಡೆ ಸಾಲಲ್ಲಿ ಮೂರನೇ ಮನೆ. ನನ್ನ ಹೆಸರು ಹೇಳಿದ್ರೆ ಸಾಕು, ಯಾರು ಬೇಕಾದ್ರೂ ತೋರಿಸ್ತಾರೆ. ಎಡಗಡೆ ಸಾಲಲ್ಲಿ ಮೂರನೇ ಮನೆ ಹೆಸರು ಹೇಳಿದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ. ಹೌದು. ಸರಿ, ಬೇಗ ಬಂದ್ಬಿಡ್ತೀನಿ, ಒಟ್ಟಿಗೆ ಊಟ ಮಾಡೋಣ ಬನ್ರಿ. ಎಡಗಡೆ ಸಾಲಲ್ಲಿ ಮೂರನೇ ಮನೆ ಹೆಸರು ಹೇಳಿದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ.